ಏನೋ ಮನ್ಸಿಗೆ ಹಾಗಾಗಿ ಅದ್ರ ಮೇಲೆ ಭಾರಿ ಇಂಟ್ರೆಸ್ಟ್ ಕೊಟ್ಟು ತಗೊಂಡೆ ಒಂದ್ಸರಿ ಏನೋ ಅದೇನೋ ಒಂದು ಮೋಸ ಆಯ್ತು ಎರಡನೇ ಸರಿ ಕರೆಕ್ಟ್ ಆಗೇ ಸಿಕ್ತು ಗಿಡ ಹರಬಿಕ್ಕ ಕಡಿಮೆ ಇದೆ ನೋಡಿ ಈ ರೀತಿ ಮಾಡಿಕೊಂಡು ಇದು ನಾನು ಹಾಕೊಂಡಿರ್ತೀನಿ ಇದಕ್ಕೆ ಸ್ವಲ್ಪ ಈಗ ನೀರಿನ ಚಳಿಯಾಗಿ ಕೊಟ್ಟು ನೀರಂದ್ರೆ ನೀರು ಬಿಟ್ಟು ಇದನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕ್ರೆ ವೀಟ್ ಕಡಿಮೆ ಆಗುತ್ತೆ ಟ್ರೈಕೋಡರ್ಮಸ್ ಸೋಡ ಮನಸ್ ಅಂತ ಅದನ್ನು ಡೆವಲಪ್ ಮಾಡಿರೋದು ಒಳ್ಳೆ ರೋಗ ಬಂದ ಕೆಲವೊಂದು ಕಾಯಿಲೆಗಳಿಗೆ ಔಷಧಿ ಇವತ್ತಿಗೂ ಇಷ್ಟೆಲ್ಲ ಕಂಡು ಮುಂದುವರೆದ್ರು ಸಹ ವಿಜ್ಞಾನ ಕಂಡು ಹಿಡ್ದಿಲ್ಲ ನೋಡಿ ನಾವು ಬೋರ್ಡ ಮಿಷನ್ ಅನ್ನೋ ಕೋಲ್ಮನ್ ಅಂತ ಬ್ರಿಟಿಷರು ಕಂಡು ಬಿಟ್ರೆ ಅದ್ರ ಮೇಲೆ ನಮ್ಮವ್ರು ಏನೂ ಮಾಡಿಲ್ಲ ಕಾಫಿ ಗಿಡಕ್ಕೆ ಕೊಳೆ ರೋಗ ಬಂದ್ರೂ ನಾನೂರು ಇಂಚ್ ಮಳೆ ಆಗಲ್ಲಿಗೂ ಅದು ಇಲ್ಲಿಗೂ ಅದೇನೇ ಬೋರ್ಡನೆ ಒಂದಿಷ್ಟು ಒಂದು ಹೊಡೀರಿ ಅಂತಾರೆ ಆಮೇಲೆ ಈ ಇತ್ತೀಚಿನ ಇವ್ರು ಸೈಂಟಿಫಿಕ್ ಆಗಿ ಯಾವ ಏನೇನೋ ಮಾಡಿಲ್ಲ ರೈತರಿಗೆ ವಾಹ್ ವಾ ವಾ ವಾಹ್ ಏನ್ ಸರ್ ನಿಮ್ ಮನೆನೆ ಸ್ವರ್ಗ ಅಲ್ಲ ಸರ್ ಅದಕ್ ನನ್ ಗೊತ್ತಾಯ್ತು ನೀವ್ ಯಾಕೆ ಬೆಂಗ್ಳೂರ್ ಬಿಟ್ಟು ಇಲ್ಲಿಗ್ ಬಂದಿದೀರ ಅಂತ ಇವಾಗ್ ಗೊತ್ತಾಗ್ತಿದೆ ಬೇಸ್ಗೆಲ್ಲಿ ಬಿಡಲ್ಲ ಇದೊಂದು ಬೇರೆ ವೆರೈಟಿ ದಡ್ಳಿ ಕಾಯಿ ದಡ್ಳಿಳಿ ಕಾಯಿ ಎಲ್ಲ ಐತಿ ಕೈ ಇಳಿ ಬರೋಲ್ಲ ಇದು ದಡ್ಲಿಳಿ ಉಪ್ಪಿನಕಾಯಿಗೆಲ್ಲ ಚೆನ್ನಾಗಿದೆ ಅಲ್ಲಿ ಮೇಲೆ ಎಲ್ಲಾ ಕಾಣಿಸ್ತಾ ಇದೆ ನೋಡಿ ಕೆಲವೊಂದು ಹಣ್ಣು ಆಗಿದೆ ಕೆಲವೊಂದು ಕಾಯಿ ಇದೆ ಉಪ್ಪಿನಕಾಯಿ ಅಂತ ಸಕ್ಕದಾಗಿರುತ್ತೆ ಇದನ್ನ ಬಾಣಂತಿಯರಿಗೆ ಮಲ್ನಾಡಲ್ಲಿ ಮಾಡ್ಕೊಡ್ತಾರೆ ಸಕ್ಕದಾಗಿರುತ್ತೆ ಬಾಣಂತಿನು ಚೆನ್ನಾಗಿರುತ್ತೆ ಪಾಪುನು ಚೆನ್ನಾಗಿರುತ್ತೆ ಇದು ಗಜ್ಜು ಗೊಜ್ಜು ಮಾಡ್ತಾರೆ ಅಲ್ವಾ ಮೇಡಮ್ ನೋಡಿ ರೆಡಿ ಆಗ್ತಾ ಇದೆ ಈಗ ಜೂನಿಗೆ ಅದು ಕಾಯಿ ಬರುತ್ತೆ ಅದು ಈಗ ಕರೆ ಬರ್ತಾ ಇದೆ ಕರೆ ಅಂತೀವಿ ನಾವು ತೋರಿಸಿ ಏಲಕ್ಕಿ ಏಲಕ್ಕಿ ನಮಗೆ

ಅದು ಇದಾದ ಅದಿದ್ರೆ ಬಾರಿ ಒಳ್ಳೇದು ಅಂತ ನಮಗಂತ ಏನೋ ಮನಸಿಗೆ ಪಾಸಿಟಿವ್ ವೈಬ್ಸ್ ಹಾಗಾಗಿ ಹಾಗಾಗಿ ಮೇಲೆ ಬಾರಿ ಇಂಟ್ರೆಸ್ಟ್ ಕೊಟ್ಟು ತಗೊಂಡೆ ಒಂದ್ಸರಿ ಏನೋ ಅದೇನೋ ಮೋಸ ಆಯ್ತು ಎರಡನೇ ಸರಿ ಕರೆಕ್ಟ್ ಕರೆಕ್ಟಾಗಿ ಸಿಕ್ತು ಗಿಡ ಓಹ್ ಫಸ್ಟ್ ಟೈಮ್ ನೀನು ಇದ್ರಲ್ಲೂ ಕೈ ಸುಟ್ಕೊಬಿಟ್ರು ಅದು ಅದು ನೋಡಿ ಇದಲ್ಲ ನಾನು ಅದರ ಸಕ್ಕರೆ ಅಣ್ಣಿನ ಇದು ಹಲ್ಸು ಹಾಕಿರೋದು ಇನ್ನೂ ಬಂದಿಲ್ಲ ಹಮ್ ಐ ಸೀಸನ್ ಫ್ರೂಟ್ಸ್ ಅಲ್ಲಿ ಎಲ್ಲಾ ತರದ ಹಣ್ಣುಗಳು ತಿನ್ಬಹುದು ಹೌದೌದು ಪ್ರಾಣಿ ಪಕ್ಷಿಗಳೆಲ್ಲನು ನೀವು ಬೆಳಿಗ್ಗೆನೆ ಅದಕ್ಕೆ ಬನ್ನಿ ಅಂದಿದ್ದು ತುಂಬಾ ನವಿಲ್ ಗಿವಿಲ್ ಎಲ್ಲ ಇರುತ್ತೆ ಇಲ್ಲಿ ಸಪೋರ್ಟ್ ಆಗಿರೋದ್ ಕೆಳಗಡೆ ಆಮೇಲೆ ಪಕ್ಷಿಗಳು ಸಿಕ್ಕಾಪಟ್ಟೆ ಇರುತ್ತೆ ಇದು ನೋಡಿ ಮೇಡಮ್ ಇದು ನೋಡಿ ಮೂವತ್ತು ಇಪ್ಪತ್ತೈದು ವರ್ಷದಿಂದ ಇದು ನ್ಯಾಚುರಲ್ ಆಗಿದೆ ಜೇ ನಾನು ಅದನ್ನ ಏನು ಡಿಸ್ಟರ್ಬ್ ಮಾಡಿಲ್ಲ ನೋಡಿ ಅವರು ಹೋಗ್ತಿದ್ದೆ ನೋಡಿ ಅದು ನ್ಯಾಚುರಲ್ ಆಗಿ ಅಂದ್ರೆ ನಾನು ಏನಂದ್ರೆ

ಟ್ರೈನಿಂಗ್ ಎಲ್ಲ ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀರಾ ನಾವು ಎಕ್ಸ್ಪರ್ಟ್ ಅಂದ್ರೆ ಮಲ್ನಾಡಲ್ಲಿ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ನಾವು ಈ ರೀತಿ ಪೆಟ್ಟಿಗೆನಲ್ಲಿ ಇಡೋದೇ ಇಲ್ಲ ಈಗ ಈ ರೀತಿ ಎಲ್ಲ ಒಂದು ಹುತ್ತಾಗಿರುತ್ತೆ ಮರದ ಪೊಟ್ರೆನಲ್ಲಿ ಇರುತ್ತೆ ನಾವು ಹೋಗಿ ಕೈ ಹಾಕಿ ತೆಗಿತೀವಿ ಅದಕ್ಕೆ ನಮ್ಮ ಎಕ್ವಿಪ್ಮೆಂಟ್ ಉಂಟು ಇವಾಗ ನಾವು ಒಂದು ಜೇನುಳ ಬಂದ್ರೆ ಎದುರುಕೊಳ್ತೀವಿ ಅಲ್ಲ ಎಕ್ವಿಪ್ಮೆಂಟ್ ಉಂಟು ಅದು ನಮಗೆ ಹೌದಾ ನಮಗೆ ಮಾಸ್ಕ್ ಇದೆ ಕೈ ಗ್ಲೌಸ್ ಇದೆ ಆಮೇಲೆ ಅದಕ್ಕೊಂದು ಹೊಗೆ ಹಾಕ್ಲಿಕ್ಕೆ ಒಂದು ಇದಿದೆ ಓಕೆ ಎಲ್ಲ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬೇಕಾದ್ರೆ ಓಕೆ ನೋಡೋಣ ಅಂತೆ ಬನ್ನಿ ಅಂದ್ರೆ ಎಲ್ಲ ಪ್ಲಾನ್ಡ್ ಆಗೇ ಮಾಡ್ತೀರಾ ಇದನ್ನೊಂದು ಬೇಕಾದ್ರೆ ಇದು ಹತ್ತಿರದಿಂದ ಮಾಡಿ ಅದೇ ಆನೆತಿಯಲ್ಲಿ ಹೋಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಾ ಈ ಹೊಳೆನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆನೆತಿಯಲ್ಲಿ ಕಂಡು ಬಂತು ಡ್ಯಾಮಿಂದ ಕೆಳಗೆ ಬಿದ್ದು ಲಾಸ್ಟಿಗೆ ಅದು ಶಿವಮೊಗ್ಗದ ಹತ್ರ ಎಲ್ಲ ಹೋಗಿ ಸತ್ತೋಯ್ತು ಆ ಕಡೆ ಒಂದು ಐನೂರು ಜನ ಈ ಕಡೆ ಐನೂರು ಜನ ಗನ್ನೆಲ್ಲ ಇಟ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮೇಲೆ ಹತ್ತಲಿಕ್ಕೆ ಬಿಡ್ಲಿಲ್ಲ ಅದನ್ನ ಅದು ಈಜಿ ಈಜಿ ಸುಸ್ತಾಗಿ ಮೇಲಿಂದ ಡ್ಯಾಮಿಂದ ಬಿದ್ದಾಗಲೇ ಅದು ಕಾಲೆಲ್ಲ ಮುರಿದೋಗಿತ್ತಂತ ಅಂತ ಆಮೇಲೆ ಗೊತ್ತಾಗಿದ್ದು ಈ ಅಲ್ಲೊಂದು ಬಂಡೆ ಮೇಲೆ ಒಂದು ಮೂರು ನಿಮಿಷ ನಿಂತಿತ್ತು ಹಿಂಗೆ ಹಿಡ್ಕೊಂಡು ಸೊಂಟ ಇದು ಸೊಂಡ್ಲಲ್ಲಿ ಅಂತ ನೀರು ಹರಿಯುತ್ತೆ ಆಲ್ಮೋಸ್ಟ್ ಇಲ್ಲಿ ಈ ಈ ಕಡೆ ಆ ತೋಟದಕ್ಕೂ ಈ ಲೆವೆಲ್ಗೂ ನೀರು ಬರುತ್ತೆ 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 ಹಾಗಾಗಿ ಬಿದ್ರೆ ಒಳಗೆ ಬರಲ್ಲ ಬಿದಿರಿದೆಯಲ್ಲ ಇದೆಯಲ್ಲ ಅದು ಅದು ಅರ್ಧ ಈಗ ಏನು ಭೂಮಿನ ಕೊಳಿದಿದ್ದಾಗೆ ಬಿದಿರೆಲ್ಲ ಸೇಫ್ಟಿ ತೆಂಗು ಅಷ್ಟೇ ಬೇರ್ಗಳು ಬಾರಿ ಸ್ಟ್ರಾಂಗ್ ಅದು ಈ ಕಡೆ ಜೊತೆ ಎರಡು ಉಂಟು ಡಬಲ್ ಬೆನಿಫಿಟ್ ಈಗ ಅಡಿಕೆನಲ್ಲೂ ಅಷ್ಟೇ ನಾನು ಕಾಳು ಮೆಣಸಿಗೆ ಹಾಕ್ತೀನಿ ಒಂದ್ ವರ್ಷ ಕಾಳು ಮೆಣಸು ಹೆಚ್ಚಿಗೆ ಬರಲ್ಲ ಅದ್ರ ಇನ್ಕಮ್ ಬರ್ದಿದ್ರು ಅಡಕೆಯಲು ಡಬಲ್ ಕ್ರಾಪ್ ಬರುತ್ತೆ ಇಲ್ಲ ಅಡಿಕೆ ಬರಲಿಲ್ಲ ಅಂದ್ರೆ ಕಾಳು ಮೆಣಸಿಗೆ ಅದು ಆ ಗೊಬ್ಬರ

ತುಪ್ಪ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ಪಾಲಿನೇಷನ್ ಆಗುತ್ತೆ ನನಗೆ ಸಿಕ್ಕಾಪಟ್ಟೆ ಅದರಿಂದ ಡಬಲ್ ಬೆನಿಫಿಟ್ ಇದೆ ಬರೇ ತುಪ್ಪ ಒಂದೇ ಅಲ್ಲ ಜನ ಬರೀ ತುಪ್ಪ ನೋಡ್ತಾ ಇರ್ಬಿಟ್ರೆ ಅದ್ರದ್ದು ಇನ್ಡೈರೆಕ್ಟ್ ಇನ್ಕಮ್ ಜಾಸ್ತಿ ಈಗ ಕ್ರಾಪ್ ಈ ರೀತಿ ಎಲ್ಲ ನ್ಯಾಚುರಲ್ ಚೆನ್ನಾಗಿದೆ ಅಂದ್ರೆ ಜೇನು ಜೇನು ಇದೆ ಬರ್ಮಾ ಬಿದ್ರೆ ಇದು ಇದು ಇನ್ನೂರ ಅಡಿ ಇನ್ನೂರ ಐವತ್ತಡಿ ಹೋಗುತ್ತೆ ಹೈಟ್ ಅಂದ್ರೆ ನಮ್ದು ಮಳೆ ಸಾಕಾಗ್ತಿಲ್ಲ ನೀವು ಆಗುಂಬೆನಲ್ಲೆಲ್ಲ ಇದೆ ಇಲ್ಲ ಈಗ ಲಾಸ್ ಅಂತೂ ಆಗಲ್ಲ ನೀವು ಅನ್ನ ಸಹಿತ ಅದರಲ್ಲೇ ಮಾಡ್ತಾರೆ ಗಂಜಿ ಬಸ್ಸಿ ಅದು ಆಮೇಲೆ ಈ ಫ್ಲವರ್ ಬುಟ್ಟಿಗಳು ಟೊಮೊಟೊ ಬುಟ್ಟಿ ಎಲ್ಲ ಇದರಿಂದ ಮಾಡ್ತಾರೆ ಆಮೇಲೆ ಟ್ರೀ ಗಾರ್ಡಿಗೆ ಸಿಕ್ಕಾಪಟ್ಟೆ ಹೋಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಚೇಸ್ ಮಾಡ್ತಾರೆ ಕೆಲವು ಬ್ರೋಕರ್ಗಳು ಬರ್ತಾರೆ ಅದಕ್ಕೆ ನೋಡಿ ಒಂದೊಂದು ಬಿದ್ರು ಐವತ್ತು ರೂಪಾಯಿ ನೂರು ರೂಪಾಯಿ ಹೋಗುತ್ತೆ ಅದು ಕಡಿಮೆ ನಮಗೆ ಇದು ಮೇಂಟೆನೆನ್ಸ್ ಏನಾರು ಇದೆ ಬಿದ್ರು ಏನೇನು ಇಲ್ಲ ಅದಕ್ಕೆ ಏನು ಮಾಡಿಲ್ಲ ನೆಟ್ಟಿರೋದು ಒಂದೇನೆ ಬಿದ್ರಿಂದ ಅಲ್ಲಿ ಕಳಲಿ ಎಲ್ಲ ಬರುತ್ತಲ್ಲ ಅದನ್ನ ಮಾಡ್ತೀರಾ ಮಾಡ್ತೀವಿ ಮಾಡ್ತೀವಿ ಮಳೆಗಾಲದಲ್ಲಿ ಅಲ್ಲಿ ಸಾಂಬಾರ್ ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಈ ಕಡೆ ಇನ್ ಸರ್ ಇಷ್ಟಂತ ಇದೆ ಇದು ಅದೇ ಹಳ್ಳ ಅಂದ್ರೆ ಇದೇನೆ ಓ ಇದೇನಾ ಹ ಇದಕ್ಕೆ ಹೆಸರು ಅಷ್ಟೇ ಇದೊಂದು ಕಾಡ ಒಳಗಡೆಯಿಂದ ಬರ್ತಾರಾ ಒಂದು ಕಾಲುವೆನಲ್ಲಿ ಬರ್ತಾ ಹರಿತಾ ಇರೋ ನೀರು ಅದು ನ್ಯಾಚುರಲ್ ಆಗಿ ಈಗ ನೋಡಿ ಏಪ್ರಿಲ್ ಅಲ್ಲಿ ಎಷ್ಟು ನೀರು ಇದೆ ಅಂತ ನೀವೇ ನೋಡಿ ಓಕೆ ಆಮೇಲೆ ಸೀಪೇಜ್ ವಾಟರ್ ಬರುತ್ತೆ ಇದೇನಾ ನೀರು ಹಾ ಇದೇನಾ ನೀರು ಓಕೆ ಓ ಇದೇ ನೀರ ನೀವು ಯೂಸ್ ಮಾಡೋದು ತೋಟಕ್ಕಾ ಇಲ್ಲ ನಾನು ಅಲ್ಲಿಂದ ಮಾಡ್ತಿದ್ದೀನಿ ಇಲ್ಲಿ ಈ ಕಡೆ ಬಾವಿ ಇದೆ ಬಾವಿಯಿಂದ ಅಲ್ಲಿಗೆ ಲಿಂಕ್ ಆಗಿದೆ ಕಾನೆಹಳ್ಳ ಇದುಕ್ಕೆ ನಾವು ಡೈರೆಕ್ಟ್ ಎತ್ತಾಗಿಲ್ಲ ಹಾಗಾಗಿ ಓಕೆ ಇಲ್ಲಿಂದ ಈ ಕಡೆಯಿಂದ ಹಾಂ ಓಕೆ ಇದೆ ಮೇಯ್ನ್ ಪಂಪ್ ನನ್ನದು ಇಲ್ಲಿಂದ ನಾವು ಟಾರ್ ರೋಡ್ ಬರುತ್ತಲ್ಲ ಅಲ್ಲಿಗೆ ಇಲ್ಲಿಂದ ಹೋಗುತ್ತೆ ಓಕೆ ನಿಮಗೆಲ್ಲ ಕುಡಿಯೋ ನೀರು ಏನು ಇದೆ ನಮ್ಗೆ ಕುಡಿಯ ನೀರು ಬೋರ್ ಇದೆ ನಮಗೆ ದೇವಸ್ಥಾನದ ಬೋರ್ ಇದೆಯಲ್ಲ ಅದರಲ್ಲಿ ನಾವು ಕುಡಿತಾರೆ ಅಲ್ಲಿ ಬಂದ ಆಮೇಲೆ ಹುಣಸೆ ಇದೆ ನೋಡಿ ಮೇಡಮ್ ಈಗ ಹುಣಸೆ ಈಗ ಇದಾಗ್ತಿದ್ದಂಗೆ ನಮ್ಮವ್ರು ಹುಣಸೆ ಇದು ಮಾಡ್ತಾರೆ ಅಲ್ಪ ಸ್ವಲ್ಪ ಇನ್ಕಮ್ ಬರುತ್ತೆ ಅದು ಸರ್ ಹುಣ್ಸೆ ಹೆಂಗ್ ಬಿಡಿಸ್ತೀರ ಯಾಕಂದ್ರೆ ಅದು ಹುಣ್ಸೆ ಕಿಡಗಿದ್ರೆ ಕೆಳಗಡೆ ಎಲ್ಲಾ ಇಲ್ಲ ಇಲ್ಲ ಇದ್ ಟಾರ್ಪಲ್ ಹಾಕಂತೀವಿ ಕೆಳಗಡೆ ಟಾರ್ಪಲ್ ಹಾಕೊಂಡು ಹಿಂಗೆ ಒಂದು ಅದೇ ಹೇಳ್ದಲ್ಲ ಇದೇ ನಮ್ ದೋಟಿನಲ್ಲೇ ಈಗ ಈಗ ಅಂತೀವಿ ಅದು ಹಣ್ಣಾಗಿದ್ದೆಲ್ಲ ಉದುರು ಬೀಳುತ್ತೆ ಒಂದ್ ಎರಡ್ ಮೂರ್ ಸರಿಗೆ ಮುಗಿದೋಗುತ್ತೆ ಅದು ನೋಡ್ತೀವಿ ನಾವು ಯಾವಾಗ ಬಲ್ತಿದೆ ಇನ್ನೊಂದು ಇನ್ನೊಂದು ಹದಿನೈದು ದಿನದಲ್ಲಿ ಕೊಯ್ಲ್ ಮಾಡ್ತೀವಿ ಅದು ಕಾಳು ಮೆಣಸ್ ಮುಗಿತಿದ್ದಂಗೆ ಅದಕ್ಕೆ ಹೋಗ್ತೀವಿ ಮರಳು ಮರಳು ನಮ್ಗೆ ಈ ಗಿಡಗಳಿಗೆಲ್ಲ ಪಾಕೆಟ್ ಮಾಡ್ಲಿಕ್ಕೆ ಬೇಕು ಅದು ಅಲ್ಲ ಮರಳ್ ಏನ್ ಅಲ್ಲ 50 60 ಇದು 30% ಮರಳು ಹಾಕಂಡ್ಲೇಬೇಕು ಮಣ್ಣಿಗೆ ಗೊಬ್ಬರ 30% ಹಿಂಗೆ ಓ ಹಂಗೆ ಡಿವೈಡ್ ಮಾಡ್ತೀರಾ ಹಾ ಡಿವೈಡ್ ಇದು ಟಿಶ್ಯೂ ಕಲ್ಚರ್ ಬಿದ್ರು ನೋಡಿ ಮೇಡಂ ಹೊಸ ಅದು ಇದು ನೀವು ನೆಟ್ಟಿರೋದು ಅದು ಓ ಆ ಕಡೆನೂ ಕಾಫಿ ತೋಟ ಆ ಕಡೆ ಬೇರೆ ಆ ಕಡೆ ಬೇರೆ ಅವರು ಇದೆಲ್ಲ ನೋಡಿ ಕಾಫಿನೇ ನಮ್ದು ಇಲ್ಲಿ ಕಾಣುತ್ತಲ್ಲ ಇದು ಪ್ರಭಾ ಅಷ್ಟ ಇದೆ ನೋಡಿ ಸರ್ ಬೇಸಿಗೆ ಆದ್ರೆ ಎಷ್ಟಿದೆ ಅದೇ 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 ಮಳೆಗಾಲದ ಎಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಮಳೆಗಾಲ ಲಾಸ್ಟ್ ಈ ಹಲ್ಸಿನ್ ಮರ ಇದೆಯಲ್ಲ ಅದ್ರ ಬುಡಕ್ ಬರುತ್ತೆ ಈ ದೊಡ್ಡೊಳ್ಳೆ ಜಾಮ್ ಮಾಡುತ್ತೆ ಅಂದ್ರೆ ಇಲ್ಲಿ ನಿಧಾನ ಬಿಟ್ಕೊಡುತ್ತೆ ಯಾವ್ದು ತುಂಗಾ ನದಿ ಹ್ಮ್ ಹ್ಮ್ ಇಲ್ಲ ನೀರು ಓ ಅದ ಸೌಂಡ್ ಬರ್ತಾರೆ ಅದೇ 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 ಓಕೆ ಇದು ನೋಡಿ ಮೇಡಮ್ ಇದೊಂದು ಇದಕ್ಕೆ ಅಮೃತದ ಹಣ್ಣು ಅಂತೀವಿ ಪಕ್ಷಿಗಳಿಗೆ ಭಾರಿ ಇಷ್ಟ ಬೆಳಗ್ಗೆ ನೀವು ಬಂದ್ರೆ ಒಂದು ಇನ್ನೂರು ಪಕ್ಷಿ ಗಿಡದಲ್ಲಿ ಇರುತ್ತೆ ಈ ರೀತಿ ಇದೆ ಅಲ್ಲಿ ಮುಂದೆ ಇದೇನು ನಾವು ತಿನ್ನೋಕ್ಕಾಗಲ್ಲ ತಿಂತೀವಿ ತಿನ್ಬಹುದು ಹೌದಾ ಪಕ್ಷಿ ಹುಳಿ ಹುಳಿ ಇರುತ್ತೆ ಹುಳಿ ಹುಳಿ ಇರುತ್ತೆ ಇನ್ನೂ ಹಣ್ಣಾಗ್ಬೇಕು ಅದು ಹ್ಞೂ ಚೆನ್ನಾಗಿದೆ ಇದು ಇದ್ರ ಗಿಡ ಅಂತಾದ್ರೆ ಚಕ್ಕೆ ಗಿಡ ಸಾಂಬಾರಿ ನೀವು ಮಟನ್ ಗಿಟನಿಗೆ ಅದಕ್ಕೆಲ್ಲ ಬಿರಿಯಾನಿಗೆ ಹೋಗುತ್ತಲ್ಲ ಅದು ಎಲೆನೂ ಹೋಗುತ್ತೆ ಅದು ಕಾಂಡಾನು ಬರುತ್ತೆ ಚಕ್ಕೆ ಎಲ್ಲಿ ಬಿಡುತ್ತೆ ಸರ್ ಚಕ್ಕೆ ಅದೇ ಮರನೇ ಹಿಂಗ್ ಕಾಂಡನೆ ಕಟ್ ಮಾಡಿ ಒಣಗಿಸೋದು ಹಿಂಗೆ ಕತ್ತಿ ಕತ್ತಿನಲ್ಲಿ ನೀವು ಒಂದ್ಸಲ ತಗ್ದಿಲ್ಲ ನಾನ್ ತಗ್ದಿದ್ದೀನಿ ತಗ್ದೆಲ್ಲ ಅಲ್ಲಿ ಅಲ್ಲಿ ತೋರಿಸ್ತೀನಿ ತಗ್ದಿರ ಗಿಡ ಇತ್ತೀಚೆಗೆ ಇತ್ತೀಚೆ ಕೆಲವು ಇದ್ರ ಮೇಲ್ಗಡೆ ಹೋಗ್ತಾ ಇಲ್ಲ ಕೆಲಸದ ಒತ್ತಡದಿಂದ ಸಪೋರ್ಟ ನೋಡಿ ಇಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ವೆರೈಟಿ ಸಪೋರ್ಟ ಆಮೇಲೆ ಇದು ಅಷ್ಟೇ ಇದು ಚಕ್ಕೆ ಗಿಡ ಅದು ಇದೊಂದು ವೆರೈಟಿ ಹಲಸಿನ ಗಿಡ ಇದು ಇದು ಜೀರಿಗೆ ಇದು ಅಂತ ನೆಟ್ಟಿರೋದು ಇನ್ನೂ ಫಲ ಬಂದಿಲ್ಲ ಜೀರಿಗೆ ಮಾವು ಹ ಇದು ನೋಡಿ ಕಾವೇರಿ ಕಾಫಿ ಗಿಡ ಎಲ್ಲೇನಲ್ಲೇ ಗೊತ್ತಾಗುತ್ತೆ ಹ್ಮ್ ನೀ ರೋಬಸ್ಟ ಅರೇಬಿಕ್ ಹಾಕಿಲ್ಲ ರೋಬಸ್ಟ ಇದೆ ಈ ಸೈಡ್ ಅಲ್ಲಿ ರೋಬಸ್ಟ ಇದೆ ಇದು ರೋಬಸ್ಟ ಇದು ಹ್ಮ್ ಹಾಕಿದ್ದೀರಲ್ಲ ಹರಬಿಕ ಕಡಿಮೆ ಇದೆ ನಂತರ ಇದು ಈ ರೀತಿ ಮಾಡಿಕೊಂಡು ಇದು ನಾನು ಹಾಕೊಂಡಿರ್ತೀನಿ ಇದಕ್ಕೆ ಸ್ವಲ್ಪ ಈಗ ನೀರಿನ ಚಳಿ ಕೊಟ್ಟು ನೀರಂದರೆ ನೀರು ಬಿಟ್ಟು ಇದನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕ್ರೆ ವೀಟ್ ಕಡಿಮೆ ಆಗುತ್ತೆ ಟ್ರೈಕೋಡರ್ಮ ಸೋಡಮನಿಸ್ತು ಅಂತ ಅದನ್ನು ಡೆವಲಪ್ ಮಾಡಿರೋದು ಓಕೆ ಸೂಪರ್ ನೈಸ್ ಹೆಚ್ಚಾಗಿ ನಾನು ಇನ್ಸೆಕ್ಟಿಸೈಡ್ ಆಗಲಿ ಪೆಸ್ಟಿಸೈಡು ಯೂಸ್ ಮಾಡ್ತಾ ಇಲ್ಲ ಬಟ್ ನಾನಂದರೆ ಟೈಕೋಡರ್ಮಾ ಸೋಡಮ ಅನಿಸ್ ಜಾಸ್ತಿ ಕಾಳು ಮೆಣಸಿಗೆ ಆಗಲಿ ಎಲ್ಲದಕ್ಕೂ ಯೂ ಯೂಸ್ ಮಾಡ್ತಿದ್ದೀನಿ ಸಿಸ್ಟಮಿಕ್ ಆ್ಯಂಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಕೊಡ್ತಾರೆ ಅದು ಕೆಲವು ಟೈಮ್ ಅದು ನಡೀಲಿ ಅದಕ್ಕೆ ಔಷಧಿನೇ ಇಲ್ಲ ಇದು ಇದು ವಿಲ್ಟ್ ಇದು ಕ್ವಿಕ್ ವಿಲ್ಟ್ ಅಂತ ಬರುತ್ತೆ ಕಾಳು ಮೆಣಸಿಗೆ ಅದು ಕ್ಯಾನ್ಸರ್ ಇದ್ದಂಗೆ ಆ ಗಿಡ ನೋಡಿ ಕಾಯಿ ಬಿಟ್ಟಿರೋದು ಕಾಯಿ ಎಲ್ಲ ಜೋತಾಡ್ತಿದೆ ನೋಡಿ ಕಾಯಿ ಬಿಟ್ಟರೆ ಮೇಲೆ ಬರೋದು ಆ ರೋಗ ಕೆಲವೊಂದು ಕಾಯಿಲೆಗಳಿಗೆ ಔಷಧಿ ಇವತ್ತಿಗೂ ಇಷ್ಟೆಲ್ಲ ಕಂಡು ಮುಂದುವರೆದ್ರು ವಿಜ್ಞಾನ ಕಂಡು ಹಿಡುದಿಲ್ಲ ನೋಡಿ ನಾವು ಬೋರ್ಡ್ ಆಫ್ ಅಂದ್ರೆ ಬ್ರಿಟಿಷರು ಕಂಡು ಹಿಡಿದಿದ್ ಬಿಟ್ರೆ ಅದ್ರ ಮೇಲೆ ನಮ್ಮವ್ರು ಏನೂ ಮಾಡಿಲ್ಲ ಕಾಫಿ ಗಿಡಕ್ಕೆ ಕೊಳೆ ರೋಗ ಬಂದ್ರು ನಾಲ್ನೂರು ಇಂಚ್ ಮಳೆ ಆಗಲ್ಲಿಗೂ ಅದು ಇಲ್ಲಿಗೂ ಅದೇನೇ ಬೋರ್ಡೋನೇ ಒಂದಿಷ್ಟು ಒಂದು ಹೊಡೀರಿ ಅಂತಾರೆ ಆಮೇಲೆ ಈ ಇತ್ತೀಚಿನ ಇವರು ಸೈಂಟಿಫಿಕ್ಕಾಗಿ ಯಾವ ಏನೇನೂ ಮಾಡಿಲ್ಲ ರೈತರಿಗೆ ಅದೊಂದು ವಿಪರ್ಯಾಸ ಅಲ್ಲಿ ಸರ್ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಒಂದೊಂದು ಬೆಳೆಗಳಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲ ಅದನ್ನ ಹೇಳಕ್ ಹೋದ್ರೆ ನಮ್ಮ ಮಲ್ನಾಡ್ ಕಡೆ ಒಂದು ಗಾದೆ ಇದೆ ಉರೇ ಕೋಳಿ ತಗೊಂಡ್ ತಲೆ ತುರ್ಸ್ಕೊಳೋದು ಅಂತಾರೆ ಈಗ ಏನಾಗಿದೆ ಅಂತ ಉರೇ ಕೋಳಿ ತಗೊಂಡ್ ತಲೆ ತುರ್ಸಿದ್ರೆ ಹೇನಿನ ಜೊತೆಗೆ ತಲೆನೂ ತೂತಾಗುತ್ತೆ ಓಕೆ ವಾವ್ 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 ಗೊತ್ತಾಯ್ತು ನೀವ್ ಯಾಕೆ ಬೆಂಗ್ಳೂರ್ ಬಿಟ್ಟ ಬಂದಿದ್ರ ಅಂತ ಇವಾಗ್ತದೆಲ್ಲ ಬಂದ್ರ ಮೇಲೆ ಈ ಲೆವೆಲ್ ತಂದ್ರ ಮೇಲೆ ಗೊತ್ತಾಗಿರೋದು ಮೊದ್ಲು ಖಾಲಿ ಜಾಗ ಮೇಡಮ್ ಇಲ್ಲಿಂದ ಅಲ್ಲಿವರೆಗೆ ಬರ್ಡ್ ಭೂಮಿ ಕಬ್ಬಿಂದು ಹನ್ನೆರಡು ಹದಿನಾರು ತಿಂಗಳಾದ್ರೂ ಕಬ್ಬು ಹೋಗ್ತಿರ್ಲಿಲ್ಲ ಕಬ್ಬು ನನ್ ಹೊಸ ಬೆಳೆ ಆಮೇಲೆ ನೀವೇ ತಿಳ್ಕೊಳ್ಳಿ ಡಿಗ್ರಿ ಮುಗಿಸಿದಂಗೆ ನಿಮ್ಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಿರಲ್ಲೋಸ್ಟ್ ಅವ್ರು ಇದಿಕ್ಕಲ್ಲಿ ಅಂತ ಒಳ್ಳೇದು ಕರ್ಕೊಂಡೇನು ಹೋಗಲ್ಲ ಹಾಗಾಗಿ ಕರವೀರ ಕರಾವೀರ ಅಂತೀವಿ ಔಷಧಿಗ್ ಬರುತ್ತೆ ಹೂವು ಬಿಡುತ್ತಲ್ಲ ಯಾರೋ ಬಂದು ಅಂದ್ರೆ ಪಾಪ ಇಲ್ಲಿ ಯಾರೋ ಮಗುಗೇನೋ ಹುಷಾರಿಲ್ಲ ಅಂತ ಹೇಳಿ ಹೋಗ್ತಾರೆ ಅಲೋವೆರಾ ಇದೆ ನನ್ನ ಹತ್ರ ಇದೆ ನೀರು ಬರುತ್ತೆ ಅಂತ ಹ್ಮ್ ಆಮೇಲೆ ಎಷ್ಟು ವರ್ಷ ಆದರೂ ಕೊಳೆಯಲ್ಲ ಅದು ಹೌದಾ ಬಾವಿನಲ್ಲೇ ಇರುತ್ತೆ ಹ್ಮ್ ಅದೊಂದು ಸ್ಟಾರ್ ಫ್ರೂಟ್ ನೋಡಿ ಇದು ಈ ಕಡೆ ನಿಂತಿದ್ರಲ್ಲ ಅದು ಇದು ಚಕ್ಕೆ ಗಿಡ ಇದು ನೋಡಿ ಅದನ್ನ ತಿನ್ ನೋಡಿ ಅದು ತೊಟ್ಟನ್ನು ತೊಟ್ಟ ಹ್ಮ್ ಖಾರ ಆಗಿರುತ್ತೆ ಆಮೇಲೆ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇದಕ್ಕೆ ಇದು ತಮಿಳುನಾಡು ವೆರೈಟಿ ಇದು ಸ್ಮೆಲ್ ಅದೇ ತರ ಬರ್ತಾ ಇದೆ ಆಮೇಲೆ ಇದು ಮಟನ್ ನಾನ್ ವೆಜ್ ಗೆ ಯೂಸ್ ಮಾಡ್ತಾರೆ ಆಮೇಲೆ ಬೇರೆ ಪಲಾವ್ ಗಿಲಾವ್ಗಳಿಗೆಲ್ಲ ಬಾರಿ ಮಾಡ್ತಾರೆ ಎಲೆಗೂ ಉಂಟು ಇದು ಕಾಂಡಕ್ಕೂ ಬೆಲೆ ಇದೆ ಅದಕ್ಕೆ ಎನಿ ಟೈಮ್ ರೇಟ್ ಇರುತ್ತೆ ಎನಿ ಟೈಮ್ ಎನಿ ಟೈಮ್ ರೇಟ್ ಇರುತ್ತೆ ಅದರಲ್ಲೇ ಇದೊಂದು ಬೇರೆ ವೆರೈಟಿ ನೋಡಿ ಖಾರ ಖಾರ ಇರುತ್ತೆ ಅದು ಹಿಪ್ಪಲಿ ಗಿಡ ನೋಡಿ ಅದು ಹಿಪ್ಪಲಿ ಅದು ಏನಕ್ಕೆ ಕರಿ ಮಕ್ಕಳಿಗೆ ಅಲ್ಲ ಯೂಸ್ ಎಲ್ಲ ಉಪಯೋಗಿಸ್ತಾರಲ್ಲ ಅದು ಇದು ಅಷ್ಟೇ ಇದು ಒಂದು ಒಣಗಿಸ್ಬೇಕು ಅಂದ್ರೆ ಈ ಹಸಿದೆ ಕುಯಿಸಿ ಒಣಗಿಸ್ತಾರ ಅಲ್ಲ ನೋಡಿ ಈ ಅಲ್ಲಿ ಆ ಕಾಂಡಗಳು ಇದಾವಲ್ಲ ಅದನ್ನು ಕಟ್ ಮಾಡ್ತೀವಿ ನಾವು ಕತ್ರಿನ ಉಂಟಲ್ಲ ಕಟ್ ಮಾಡಿ ಬಿಸಿಲಿಗೆ ಹಾಕ್ತೀವಿ ಒಂದಿಷ್ಟು ಇಷ್ಟು ಪೀಸ್ ಮಾಡಿ ಇದು ಚಕ್ಕೆನೂ ತೆಗಿತೀವಿ ಹಿಂಗೆ ಹಿಂಗೆ ಕೆತ್ತಿ ಮತ್ತೆ ಅದು ಎರಡು ಮೂರು ವರ್ಷದ ಮೇಲೆ ಮತ್ತೆ ನೋಡಿ ಇಲ್ಲಿ ಕೆತ್ತಿದ್ದೀವಿ ಮತ್ತು ವಾಪಸ್ ಸರಿ ಅದು ಸ್ಕಿನ್ ಔಟ್ ಮಾಡಿದ್ವಿ ಬುಡದ ಹತ್ರ ಮಾಡಿದ್ರೆ ಗಿಡ ಸಾಯುತ್ತೆ ಆದಷ್ಟು ಮೇಲೆ ಆಮೇಲೆ ಎಲೆನೂ ಅಷ್ಟೇ ಆ ಎಲೆಯನ್ನು ಒಣಗಿಸಿ ಕೊಟ್ಟರೆ ಅದು ಕ್ರಿಯೇಟ್ ಇದೆ ಓಕೆ ಇವಾಗ ಹಸಿ ಎಲೆನೇ ಒಣಗಿಸಕ್ಕೆ ಆಗಲ್ಲ ಅಲ್ಲ ಬಿಸಿಲಿಗೆ ಹಾಕಬೇಕು ಇದು ಒಣಗುತ್ತೆ 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 ಇದು ಕ್ರಿಯೇಟ್ ಇದೆ ಓಕೆ ಬನ್ನಿ ಸರ್ ನೋಡಿ ಇದೊಂದು ಹಲ್ಸ್ ವೆರೈಟಿ ಇದು ಅದೊಂದು ವೆರೈಟಿ ಅದೊಂದು ವೆರೈಟಿ

ಟೆಂಪ್ರೇಚರ್ ಎಷ್ಟು ಬೇಕಾದ್ರೂ ಅಷ್ಟನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅದರಲ್ಲಿ ಅದೇ ನೀವು ಕೇಳ್ತಿದ್ರಲ್ಲ ಗಿಡಗಳನ್ನು ಪಾತಿ ಮಾಡಿದಿರಾ ಹಾಂ ಈಗ ಮೆಣಸು ಆಮೇಲೆ ಆ ಕಡೆ ನೋಡಿ ಲವಂಗ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅಡಿಕೆ ಎಲ್ಲ ಎಲ್ಲೆಲ್ಲಿ ಹೋಗಿರುತ್ತೆ ಅಲ್ಲಿಗೆ ಅದು ಜಾಯಿಕಾಯಿ ಗಿಡ ಏನು ಬೇಕೆಲ್ಲ ಹ್ಞೂ ನಮ್ಗೆ ಏನು ಬೇಕೋ ನಾವು ನಮಗೆ ಇಂಪಾರ್ಟೆಂಟ್ ಇರೋದು ಮಾಡ್ಕೊತೀವಿ ಇದು ಜೀವಾಮೃತ ಇದು ವೇಸ್ಟ್ ಡಿಕಾಂಪೋಸರ್ ಹ್ಞೂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ